ಈ ಕಥೆಯ ಶುರುವಿನಲ್ಲಿ ಒಬ್ಬ ಹುಡುಗನನ್ನು ತೋರಿಸಲಾಗುತ್ತದೆ. ಅವನ ಹೆಸರು ತೋರೆಂದು. ಅಲ್ಲಿರುವ ಐಸ್ನ ಮಧ್ಯದಲ್ಲಿ ಸ್ವಲ್ಪ ನೀರು ಕಾಣಿಸುತ್ತದೆ. ಅದರ ಮೇಲೆ ಐಸ್ನ ಎರಡು ತುಂಡುಗಳು ಇದ್ದವು ಮತ್ತು ಆ ಎರಡನೇ ಐಸ್ನ ತುಂಡಿನ ಮೇಲೆ ಇವನ ಒಂದು ಗರಗಸ ಇತ್ತು. ಅಲ್ಲಿರುವ ಮಕ್ಕಳು ಅಲ್ಲಿಗೆ ಹೋಗಲು ಬಯಸುತ್ತಿರಲಿಲ್ಲ. ಆದರೆ ತೋರ್ ಅಲ್ಲಿಗೆ ಹೋಗುತ್ತಾನೆ. ಆದ್ರೆ ಆ ಎಲ್ಲ ಮಕ್ಕಳು ಅವನನ್ನು ಅಲ್ಲಿಗೆ ಹೋಗುವುದನ್ನು ನಿರಾಕರಿಸುತ್ತಾರೆ. ಆದರೂ ಅವನು ಅಲ್ಲಿಗೆ ಹೋಗುತ್ತಾನೆ. ನಂತರ ಅವನು ಯಾವಾಗ ವಾಪಸ್ ಬರುತ್ತಿದ್ದ ಆವಾಗ ಅವನ ಕಾಲು ನೀರಿನಲ್ಲಿ ಸ್ಲಿಪ್ ಆಗುತ್ತದೆ ಮತ್ತು ಅವನು ನೀರಿನಲ್ಲಿ ಮುಳುಗಲು ಆರಂಭಿಸುತ್ತಾನೆ. ಆಗ ಒಂದು ಹುಡುಗ ಅವನನ್ನು ನೀರಿನಿಂದ ಮೇಲಕ್ಕೆ ಎಳೆಯುತ್ತಾನೆ ಹಾಗೂ ತೋರನ್ನು ಮನೆಗೆ ಕರೆದುಕೊಂಡು ಬರಲಾಗುತ್ತದೆ ಮತ್ತು ತೋರ್ನ ತಂದೆ ತೋರ್ಗೆ ಹೇಳುತ್ತಾರೆ, ನನಗೆ ಅನ್ನಿಸುತ್ತದೆ ನೀನು ಒಂದು ಪಾಠ ಕಲಿತಿದ್ದೀಯ ಎಂದು. ನನಗೆ ಮಾತು ಕೊಡು, ನೀನು ಜೀವನದಲ್ಲಿ ಇಂತಹ ರಿಸ್ಕ್ ಅನ್ನು ಇನ್ನು ಮುಂದೆ ಯಾವಾಗಲೂ ತೆಗೆದುಕೊಳ್ಳುವುದಿಲ್ಲ ಎಂದರು. ಆದರೆ ತೋರ್ ಅವರ ಈ ಮಾತಿಗೆ ಯಾವುದೇ ಉತ್ತರವನ್ನು ನೀಡುವುದಿಲ್ಲ. ಹಾಗೆ ನಿಧಾನವಾಗಿ ಸಮಯ ಕಳೆಯುತ್ತದೆ. ಆಗ 1937 ಇಸವಿ. ತೋರ್ ಈಗ ದೊಡ್ಡವನಾಗಿರುತ್ತಾನೆ. ಅವನು ಒಬ್ಬ ಅಡ್ವೆಂಚರ್ ಆಗಿದ್ದನು. ಅವನು ಪೋಲಿನೇಷ್ಯಾದ ಒಂದು ದ್ವೀಪದ ಮಧ್ಯದಲ್ಲಿ ಇದ್ದನು. ಪೋಲಿನೇಷ್ಯಾ ಒಂದು ಇಂತಹ ಜಾಗವಾಗಿದೆ, ಅಲ್ಲಿ ಸಾವಿರಕ್ಕಿಂತ ಜಾಸ್ತಿ ದ್ವೀಪಗಳು ಇವೆ. ಆದಾಗ್ಯೂ ಇಲ್ಲಿ ಇಂತಹ ಕೆಲವು ದ್ವೀಪಗಳಿವೆ, ಅದು ಸ್ವತಃ ಬೇರೆ ದೇಶವಾಗಿದೆ ಮತ್ತು ಹಲವು ದ್ವೀಪಗಳ ಮೇಲೆ ಬೇರೆ ದೇಶದ ಅಧಿಕಾರವಿದೆ. ತೋರ್ ಈಗ ಇಲ್ಲಿಯೇ ಇರುತ್ತಾನೆ. ಅವನು ಇಲ್ಲಿಯ ಜೀವನ ಶೈಲಿ ಮತ್ತು ಇಲ್ಲಿಯ ಜನರನ್ನು ಸ್ಟಡಿ ಮಾಡುತ್ತಾನೆ. ಮತ್ತು ಒಂದು ದಿನ ತೋರ್ ತನ್ನ ಗರ್ಲ್ ಫ್ರೆಂಡ್ನ ಜೊತೆಯಲ್ಲಿ ಒಂದು ವಯಸ್ಸಾದ ವ್ಯಕ್ತಿಯ ಜೊತೆ ಕುಳಿತುಕೊಂಡಿರುತ್ತಾನೆ. ಅವನು ಆ ವ್ಯಕ್ತಿ ಬಳಿ ಕೇಳುತ್ತಾನೆ, ನಿಮ್ಮ ಪೂರ್ವಜರು ಎಲ್ಲಿಂದ ಬಂದಿದ್ದಾರೆ ಎಂದು. ಆ ವಯಸ್ಸಾದ ವ್ಯಕ್ತಿ ಹೇಳುತ್ತಾನೆ, ಟಿಕೀಸ್ ಅಂಡ್ ಗಾಡ್ ಅಂತ ಹೇಳುತ್ತಾನೆ. ಅಂದರೆ ಅವರ ಪೂರ್ವಜರು ಅವರನ್ನು ಈ ಐಸ್ಲ್ಯಾಂಡ್ಗೆ ಕರೆದುಕೊಂಡು ಬಂದಿದ್ದಾರೆ. ಅವರು ಬಂದಿರುವುದು ಆ ಭೂಮಿಯಿಂದ, ಅದು ಸಮುದ್ರದ ಇನ್ನೊಂದು ಕಡೆ ಇದೆ. ಅವನು ಈಸ್ಟ್ ಅಂದರೆ ಪೂರ್ವದ ಕಡೆ ಸನ್ನೆಯನ್ನು ತೋರಿಸುತ್ತಾನೆ. ತೋರ್ ಈ ಮಾತಿನಿಂದ ಆಶ್ಚರ್ಯಗೊಂಡು ಅವರನ್ನು ಹೇಳುತ್ತಾನೆ, ಅವನ ಹತ್ತಿರ ಕೇಳುತ್ತಾನೆ ಪೂರ್ವದಿಂದನ ಅಂತ. ಅದಕ್ಕೆ ಆ ವಯಸ್ಸಾದ ವ್ಯಕ್ತಿ ಹೇಳುತ್ತಾನೆ, ಎಲ್ಲಾ ವಸ್ತುಗಳು ಪೂರ್ವದಿಂದಲೇ ಬರುತ್ತವೆ, ಸೂರ್ಯ, ಗಾಳಿ ಮತ್ತು ವಿದ್ಯುತ್ ಎಲ್ಲವೂ. ಮತ್ತು ನಮ್ಮ ಪೂರ್ವಜರು ಪೂರ್ವದಿಂದ ಪಶ್ಚಿಮದ ಕಡೆಗೆ ಬಂದಿದ್ದರು. ಅಂದರೆ ಅವರು ತಮ್ಮ ಪ್ರಯಾಣವನ್ನು ಆ ಜಾಗದಿಂದ ಶುರು ಮಾಡಿದ್ದರು. ಅದು ಯಾವುದೆಂದರೆ ಸೂರ್ಯ ಹುಟ್ಟುವ ಜಾಗ, ಅಂದರೆ ಪೂರ್ವದಿಂದ. ಮತ್ತು ಅವರು ಆ ಕಡೆ ಹೋದರು. ಸೂರ್ಯ ಯಾವ ಕಡೆ ಪ್ರಕಾಶಿಸುತ್ತಾನೆ, ಅಂದರೆ ಪಶ್ಚಿಮದ ಕಡೆಗೆ. ಹಾಗೆ ಸೂರ್ಯನೇ ಅವರಿಗೆ ದಾರಿಯನ್ನು ತೋರಿಸಿದ್ದ, ಅಂದರೆ ಅವರಿಗೆ ನ್ಯಾವಿಗೇಟ್ ಮಾಡಿದ್ದನು ಅಂತ ಹೇಳುತ್ತಾನೆ. ಇದರ ನಂತರ ಆ ವಯಸ್ಸಾದ ವ್ಯಕ್ತಿ ಅವರನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಒಂದು ತುಂಬಾ ಹಳೆಯ ದೇವರ ಮೂರ್ತಿ ಇರುತ್ತದೆ, ಅದು ಅವರ ಟಿಕ್ಕಿ ದೇವರು ಆಗಿರುತ್ತದೆ. ವಾಸ್ತವವಾಗಿ ಥಿಯರಿ ಹೀಗಿತ್ತು, ಏನೆಂದರೆ ಪೋಲಿನೇಷ್ಯಾದ ಐಸ್ಲ್ಯಾಂಡ್ ನಲ್ಲಿ ಇರುವ ಜನರು ಏಷ್ಯಾದಿಂದ ಬಂದಿರುತ್ತಾರೆ. ಆದರೆ ಆ ವಯಸ್ಸಾದ ವ್ಯಕ್ತಿಗೆ ಇದರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಅವನು ಕೇವಲ ಅವರಿಗೆ ಇದನ್ನು ಹೇಳುತ್ತಾನೆ, ಏನೆಂದರೆ ಅವನಿಗೆ ಅವನ ಪೂರ್ವಜರು ಏನನ್ನು ಹೇಳಿದ್ದರು ಅದನ್ನು, ಅಂದರೆ ಅವರ ಪೂರ್ವಜರು ಏಷ್ಯಾದಿಂದ ಅಲ್ಲ, ಸೌತ್ ಅಮೆರಿಕದಿಂದ ಬಂದಿದ್ದರು. ಮತ್ತು ತೋರ್ ಇವರ ಮಾತಿನಿಂದ ಪೂರ್ತಿಯಾಗಿ ಆಶ್ಚರ್ಯಗೊಳ್ಳುತ್ತಾನೆ. ಈಗ 1946 ಇಸವಿಯನ್ನು ತೋರಿಸಲಾಗುತ್ತದೆ. ತೋರ್ ಹಿಂದಿನ 10 ವರ್ಷಗಳಿಂದ ಇದರ ಬಗ್ಗೆ ರಿಸರ್ಚ್ ಮಾಡುತ್ತಿದ್ದಾನೆ. ಅವನು ಅನೇಕ ಪ್ರಬಂಧಗಳನ್ನು ಬರೆದಿದ್ದ ಮತ್ತು ಅವನು ಒಂದು ಪಬ್ಲಿಷರ್ನ ಬಳಿಗೆ ಹೋಗುತ್ತಾನೆ. ವಾಸ್ತವವಾಗಿ 10 ವರ್ಷ ಪೋಲಿನೇಷ್ಯಾ ಐಸ್ಲ್ಯಾಂಡ್ ನಲ್ಲಿ ಕಳೆದ ನಂತರ ಅಲ್ಲಿನ ಜನರ ಜೊತೆ ವಾಸಿಸಿದ ನಂತರ ಅವನು ಈ ತೀರ್ಮಾನಕ್ಕೆ ಬಂದಿದ್ದ. ಆ ವಯಸ್ಸಾದ ವ್ಯಕ್ತಿ ಸರಿಯಾಗಿ ಹೇಳುತ್ತಿದ್ದ, ಅಂದರೆ ಪೋಲಿನೇಷ್ಯಾದಲ್ಲಿ ಇರುವ ಜನರು ಏಷ್ಯಾದಿಂದ ಅಲ್ಲ, ಬದಲಿಗೆ ಸೌತ್ ಅಮೆರಿಕದಿಂದ ಬಂದಿದ್ದರು. ಅವನು ಒಬ್ಬ ಪಬ್ಲಿಷರ್ ಅನ್ನು ಭೇಟಿ ಮಾಡುತ್ತಾನೆ. ಆದರೆ ಆ ಪಬ್ಲಿಷರ್ ಅವನ ಥಿಯರಿ ಹಾಗೂ ಅವನ ಪುಸ್ತಕವನ್ನು ಮುದ್ರಿಸಲು ನಿರಾಕರಿಸುತ್ತಾನೆ. ಅವನು ಹೇಳುತ್ತಾನೆ, ಇಲ್ಲಿಯ ತನಕ ಕೇವಲ ಈ ಥಿಯರಿ ಇದೆ, ಏನೆಂದರೆ ಪೋಲಿನೇಷ್ಯಾ ಐಸ್ಲ್ಯಾಂಡ್ ನಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲರೂ ಏಷ್ಯಾದಿಂದ ಬಂದಿದ್ದಾರೆ ಎಂದು. ಮತ್ತು ನೀನು ನಿನ್ನ ಥಿಯರಿಯನ್ನು ಸಾಬೀತು ಮಾಡಲಾಗುವುದಿಲ್ಲ, ಯಾಕೆಂದರೆ 1500 ವರ್ಷಗಳ ಹಿಂದೆ ಯಾವಾಗ ಈ ದ್ವೀಪದಲ್ಲಿ ಜನರು ಬಂದಿದ್ದಾರೆ ಆ ಸಮಯದಲ್ಲಿ ಸೌತ್ ಅಮೆರಿಕದವರ ಬಳಿ ಈ ರೀತಿ ಬೋಟ್ ಇರಲಿಲ್ಲ ಹಾಗೂ ಯಾವ ರೀತಿಯ ದೋಣಿ ಹಾಗೂ ಟೆಕ್ನಾಲಜಿ ಇರಲಿಲ್ಲ ಅವರು ಇಷ್ಟು ದೂರ ಪ್ರಯಾಣ ಮಾಡಿ ಬರುವುದಕ್ಕೆ. ಆದರೆ ಏಷ್ಯಾದವರ ಬಳಿ ಎಲ್ಲವೂ ಇತ್ತು, ಇದರಿಂದ ನಿನ್ನ ಥಿಯರಿಯ ಮೇಲೆ ಯಾರಿಗೂ ಕೂಡ ವಿಶ್ವಾಸ ಬರುವುದಿಲ್ಲ ಎಂದನು. ಅದಕ್ಕೆ ತೋರ್ ಹೇಳುತ್ತಾನೆ, ಅವರು ತೆಪ್ಪದ ಮೂಲಕ ಇಲ್ಲಿಗೆ ಬಂದಿದ್ದಾರೆ ಎಂದು. ಈ ಮಾತಿಗೆ ಪಬ್ಲಿಷರ್ಗೆ ನುಗ್ಗು ಬರುತ್ತದೆ. ಅವನು ಹೇಳುತ್ತಾನೆ, ಒಂದು ವೇಳೆ ನಿನ್ನದು ಇದೇ ಥಿಯರಿ ಆದರೆ, ಹಾಗೆ ನಿನ್ನ ಬಳಿ ಎವಿಡೆನ್ಸ್ ಇದ್ದರೆ, ನೀನು ಒಂದು ಕೆಲಸ ಮಾಡು, ನೀನು ಪರುವಿನಿಂದ ಪೊಲಿನೇಷ್ಯಾದ ತನಕ ಹೋಗು, ಅದು ಕೂಡ ಒಂದು ತೆಪ್ಪದ ಮೂಲಕ. ಒಂದು ವೇಳೆ ನೀನು ಈ ರೀತಿ ಮಾಡಲು ಆಗುವುದಾದರೆ ನಾನು ನಿನ್ನ ಪುಸ್ತಕವನ್ನು ನಿನ್ನ ಥಿಯರಿಯನ್ನು ಮುದ್ರಿಸುತ್ತೇನೆ ಎಂದು ಹೇಳುತ್ತಾನೆ. ಅವನು ಯಾಕೆ ಈ ರೀತಿ ಹೇಳುತ್ತಾನೆ ಎಂದರೆ, ಒಂದು ತೆಪ್ಪದ ಮೂಲಕ ಇಷ್ಟು ದೊಡ್ಡ ಸಮುದ್ರವನ್ನು ಪಾರು ಮಾಡುವುದು ಬಹುತೇಕ ಅಸಾಧ್ಯ ಎಂದು. ಯಾಕೆಂದರೆ ಇಷ್ಟು ದೊಡ್ಡ ಪ್ರಯಾಣ, ಸಮುದ್ರದಲ್ಲಿ ಯಾವ ತರ ಕಷ್ಟ ಇರುತ್ತದೆ, ಯಾವ ರೀತಿಯ ಅಲೆಗಳು ಇರುತ್ತವೆ, ಒಂದು ಚಿಕ್ಕ ತೆಪ್ಪದಿಂದ ಆ ರೀತಿಯ ಸಮುದ್ರವನ್ನು ದಾಟಲು ಆಗುವುದಿಲ್ಲ. ಮತ್ತು ತೋರ್ನ ಬಳಿ ಥಿಯರಿಯನ್ನು ಸಾಬೀತು ಮಾಡಲು ಈಗ ಒಂದೇ ದಾರಿ ಇರುತ್ತದೆ. ಅವನು ಸೌತ್ ಅಮೆರಿಕದಿಂದ ಪೋಲಿನೇಷ್ಯಾದ ದ್ವೀಪದ ತನಕ ಹೋಗಬೇಕು ಮತ್ತು ಈ ಪ್ರಯಾಣ 8000 ಕಿಲೋಮೀಟರ್ ಗಿಂತಲೂ ಜಾಸ್ತಿ ಇದೆ, ಅದು ಕೂಡ ಇಂತಹ ಒಂದು ಸಮುದ್ರದಲ್ಲಿ. ಅಲ್ಲಿ ದೊಡ್ಡ ದೊಡ್ಡ ಹಡಗುಗಳು ಕೂಡ ಮುಳುಗಿ ಹೋಗುತ್ತವೆ. ಇದಕ್ಕೆ ತೋರ್ಗೆ ಫಂಡಿಂಗ್ ಕೂಡ ಅಗತ್ಯ ಇರುತ್ತದೆ. ಅವನು ಒಂದು ಮ್ಯಾಗಝಿನ್ ಅವನ
ಅವನ ಬಳಿ ಹೋಗುತ್ತಾನೆ ಮತ್ತು ಥೋರ್ ಹೇಳುತ್ತಾನೆ ನಾನು 8000 ಕಿಲೋಮೀಟರ್ ಪ್ರಯಾಣವನ್ನು ಮಾಡುತ್ತೇನೆ ಅದು ಸೌತ್ ಅಮೆರಿಕಾದಿಂದ ಪಾಲಿನೇಷ್ಯಾದ ನಡುವೆ ನಾನು ಈ ಪ್ರಯಾಣವನ್ನು ಕಟ್ಟಿಗೆಯ ತೆಪ್ಪದಿಂದ ಮಾಡುತ್ತೇನೆ ಅದು ಇವತ್ತಿನಿಂದ 1500 ವರ್ಷಗಳ ಹಿಂದೆ ಉಪಯೋಗಿಸಲಾಗುತ್ತಿತ್ತು ಅದರಲ್ಲಿ ಯಾವುದೇ ಸೌಲಭ್ಯ ಇರುವುದಿಲ್ಲ ಮತ್ತು ಯಾವುದೇ ಸುರಕ್ಷತೆ ಇರುವುದಿಲ್ಲ ಇದಕ್ಕೆ ಮ್ಯಾಗಜಿನ್ ಅವನು ಅವನಿಗೆ ಫಂಡಿಂಗ್ ಮಾಡುವುದಕ್ಕೆ ನಿರಾಕರಿಸುತ್ತಾನೆ ಅವನು ಹೇಳುತ್ತಾನೆ ನಾನು ಸೂಸೈಡ್ ಗಾಗಿ ಫಂಡಿಂಗ್ ಮಾಡುವುದಿಲ್ಲ ಎಂದು ಹಾಗೆ ಸ್ಕೂಲ್ನ ಚಿಕ್ಕ ಮಕ್ಕಳು ಕೂಡ ತಿಳಿದುಕೊಂಡಿರುತ್ತಾರೆ ಪಾಲಿನೇಷ್ಯಾದ ದ್ವೀಪಗಳನ್ನು ಏಷ್ಯನ್ಸ್ ಅವರು ಡಿಸ್ಕವರ್ ಮಾಡಿದ್ದಾರೆ ಬದಲಿಗೆ ಸೌತ್ ಅಮೆರಿಕನ್ಸ್ ಅವರು ಅಲ್ಲ ಆದರೆ ತೋರ್ನ ಈ ಮಾತು ಏನೆಂದರೆ ಕೊಲಂಬಸ್ ಅಮೆರಿಕ ತಲುಪುವ ಮುಂಚೆಯೇ ಸೌತ್ ಅಮೆರಿಕನ್ ಜನರು ಪಾಲಿನೇಷ್ಯಾದ ದ್ವೀಪದ ತನಕ ತಲುಪಿದ್ದರು ನಂತರ ಇಲ್ಲಿ ಒಂದು ರೆಸ್ಟೋರೆಂಟ್ಗೆ ಹೋಗುತ್ತಾನೆ ಅಲ್ಲಿ ಕೆಲವು ಪ್ರೊಫೆಷನಲ್ ಜನರು ಸಮುದ್ರದ ಒಳಗೆ ತುಂಬಾ ಸಮಯವನ್ನು ಕಳೆದಿದ್ದರು ಮತ್ತು ತೋರ್ ಇವರೆಲ್ಲರಿಗೂ ಕೂಡ ಒಂದು ತೆಪ್ಪದ ಸ್ಕೆಚ್ ಅನ್ನು ತೋರಿಸುತ್ತಾನೆ ಮತ್ತು ಅವನು ಹೇಳುತ್ತಾನೆ ಇದರ ಹೆಸರು ಕೊಂಟಿಕಿ ಮತ್ತು ಈ ತೆಪ್ಪದ ಮೂಲಕ ನಾವು 5 ಜನ ಪರುವಿನಿಂದ ಪಾಲಿನೇಷ್ಯಾದ ತನಕ ಪ್ರಯಾಣವನ್ನು ಮಾಡಬೇಕು ಅದು 8000 ಕಿಲೋಮೀಟರ್ ಗಿಂತ ಜಾಸ್ತಿ ದೂರ ಇದೆ ಇಲ್ಲಿ ಒಬ್ಬ ವ್ಯಕ್ತಿ ಇರುತ್ತಾನೆ ಅವನು ಹೇಳುತ್ತಾನೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ನಾನು 22 ದಿನಗಳ ತನಕ ಒಂದು ತೆಪ್ಪದಲ್ಲಿ ಇದ್ದೆನು ಮತ್ತು ಈ ಪ್ರಯಾಣವನ್ನು ಪೂರ್ಣಗೊಳಿಸುವುದು ಅಸಾಧ್ಯ ಯಾಕೆಂದರೆ ನೀವು ಅಷ್ಟು ದೊಡ್ಡ ಸಮುದ್ರದಲ್ಲಿ ಒಂದು ಚಿಕ್ಕ ತೆಪ್ಪವನ್ನು ಕಂಟ್ರೋಲ್ ಮಾಡಲಾಗುವುದಿಲ್ಲ ಅದಕ್ಕೆ ದಿಕ್ಕನ್ನು ತೋರಿಸಲು ಆಗುವುದಿಲ್ಲ ಮತ್ತು ಯಾವ ಡಿಸೈನ್ ಅನ್ನು ನೀನು ಮಾಡಿದೀಯಾ ಇದರ ಬೇಸ್ ನಲ್ಲಿ ಕಟ್ಟಿಗೆ ಇದೆ ಅದನ್ನು ನೀನು ಹಗ್ಗದಿಂದ ಕಟ್ಟುತ್ತೀಯ ಸ್ವಲ್ಪ ದಿನದಲ್ಲಿ ಆ ಹಗ್ಗ ತುಂಡಾಗುತ್ತದೆ ಮತ್ತು ನಾವು ಮಹಾಸಾಗರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಅಲ್ಲಿ ನಾವು ಕೇವಲ ಒಂದು ವಸ್ತುವಿಗೆ ಮಾತ್ರ ಕಾಯಬಹುದು ಅದೇನೆಂದರೆ ಸಾವು ತೋರ್ ಇವನ ಮಾತನ್ನು ಕೇಳಿ ಇಲ್ಲಿಂದ ಹೊರಟು ಹೋಗುತ್ತಾನೆ ಇದೇ ರೆಸ್ಟೋರೆಂಟ್ ನಲ್ಲಿ ಒಂದು ವ್ಯಕ್ತಿ ಕುಳಿತಿರುತ್ತಾನೆ ಅವನ ಹೆಸರು ಹರ್ಮನ್ ಎಂದು ಹರ್ಮನ್ ಇವರ ಎಲ್ಲ ಮಾತನ್ನು ಕೇಳಿಸಿಕೊಳ್ಳುತ್ತಿರುತ್ತಾನೆ ಮತ್ತು ಅವನು ತೋರ್ನ ಬಳಿಗೆ ಹೋಗಿ ಹೇಳುತ್ತಾನೆ ನನಗೆ ನಿನ್ನ ತೆಪ್ಪದ ಐಡಿಯಾ ತುಂಬಾ ಇಷ್ಟವಾಗಿದೆ ನಾನು ನಿನ್ನ ಜೊತೆ ಬರುತ್ತೇನೆ ಎಂದು ಹೇಳುತ್ತಾನೆ ಆಗ ತೋರ್ ನೀನು ಒಬ್ಬ ಸೈಲರಾ ಎಂದು ಕೇಳುತ್ತಾನೆ ಸ್ನೇಹಿತರೆ ಸೈಲರ್ ಅಂದರೆ ನಾವಿಕ ಆಗ ಹರ್ಮನ್ ಅಲ್ಲ ಎಂದು ಹೇಳುತ್ತಾನೆ ಆದರೆ ನೀನು ಕೂಡ ಒಬ್ಬ ಸೈಲರ್ ಅಲ್ಲ ಎಂದು ಹೇಳುತ್ತಾನೆ ಅವನು ಹೇಳುತ್ತಾನೆ ಅವನು ಒಬ್ಬ ಇಂಜಿನಿಯರ್ ಎಂದು ಆದರೆ ಪ್ರಸ್ತುತ ಅವನು ರೆಫ್ರಿಜರೇಟರ್ ಅನ್ನು ಮಾರುತ್ತಿರುತ್ತಾನೆ ಹಾಗೆ ತೋರ್ ಅವನನ್ನು ತನ್ನ ಟೀಮ್ ನಲ್ಲಿ ಸೇರಿಸಿಕೊಳ್ಳುತ್ತಾನೆ ಮತ್ತು ಈ ರೀತಿಯಾಗಿ ತೋರ್ಗೆ ತನ್ನ ಟೀಮ್ ನ ಮೊದಲ ಸದಸ್ಯ ಸಿಗುತ್ತಾನೆ ಆದರೆ ಈಗಲೂ ಕೂಡ ತುಂಬಾ ದೊಡ್ಡ ಕಷ್ಟ ಏನೆಂದರೆ ಫಂಡಿಂಗ್ ನದ್ದು ಆಗಿತ್ತು ತೋರ್ ತನ್ನ ಮನೆಯಲ್ಲಿ ತನ್ನ ಪತ್ನಿ ಲೀವ್ ಗೆ ಕಾಲ್ ಮಾಡುತ್ತಾನೆ ಮತ್ತು ಅವನು ಹೇಳುತ್ತಾನೆ ನಾನು ಕ್ರಿಸ್ಮಸ್ ಗೆ ಮನೆಗೆ ಬರಲು ಆಗುವುದಿಲ್ಲ ಎಂದು ಯಾಕೆಂದರೆ ನಾನು ಡೈರೆಕ್ಟ್ ಆಗಿ ಪರುವಿಗೆ ಹೋಗುತ್ತಿದ್ದೇನೆ ಅವನ ಹೆಂಡತಿ ಅವನು ಹಾಗೆ ಮಾಡುವುದನ್ನು ನಿರಾಕರಿಸುತ್ತಾಳೆ ಆಗ ತೋರ್ ಹೇಳುತ್ತಾನೆ ಒಂದು ವೇಳೆ ನಾನು ಇದನ್ನು ಮಾಡದಿದ್ದರೆ ನಾನು ನಾಶವಾಗುತ್ತೇನೆ ನಾನು ನನ್ನ ಜೀವನದ 10 ವರ್ಷಗಳನ್ನು ತೀರಿಗೆ ಕೊಟ್ಟಿದ್ದೇನೆ ಮತ್ತು ನನಗೆ ಈಗ ಇದನ್ನು ಮಾಡಲೇಬೇಕಾಗುತ್ತದೆ ಎಂದಾಗ ಅವನ ಹೆಂಡತಿ ಹೇಳುತ್ತಾಳೆ ನಿನಗೆ ಈಜಲು ಕೂಡ ಬರುವುದಿಲ್ಲ ಮತ್ತು ನಿನ್ನ ಜೊತೆ ನಿನ್ನ ಮಕ್ಕಳು ಕೂಡ ಇದ್ದಾರೆ ಎಂದಳು ಆದರೆ ಅವನು ಈ ಕನಸನ್ನು ಪೂರ್ತಿ ಮಾಡಲು ಬಯಸುತ್ತಿದ್ದ ಇದರಿಂದ ಅವನು ಕ್ರಿಸ್ಮಸ್ ಗೆ ಮನೆಗೆ ಹೋಗುವುದಿಲ್ಲ ಮತ್ತು ನೇರವಾಗಿ ಪರುಗೆ ಹೋಗಲು ರೆಡಿಯಾಗುತ್ತಾನೆ ಅಲ್ಲಿ ಮತ್ತೆ 3 ಜೊತೆಗಾರರು ಇರುತ್ತಾರೆ ಅವರು ಪ್ರಯಾಣಕ್ಕೆ ಇವರಿಬ್ಬರ ಜೊತೆ ಹೋಗುವರಾಗಿದ್ದರು ಅಂದರೆ ಒಟ್ಟಾಗಿ 5 ಜನರು ಇರುತ್ತಾರೆ ಇಲ್ಲಿ ದೊಡ್ಡ ದೊಡ್ಡ ಕಟ್ಟಿಗೆಗಳು ಇರುತ್ತವೆ ಅದರ ಮೇಲೆ 3 ಜನ ಕುಳಿತುಕೊಂಡಿರುತ್ತಾರೆ ಮತ್ತು ತೋರ ಅವರಿಗೆ ಹೇಳುತ್ತಾನೆ ಈ ಕಟ್ಟಿಗೆ ಮೂಲಕ ನಾವು ತೆಪ್ಪವನ್ನು ಮಾಡುವ ಎಂದು ಮತ್ತು ಈ ವಿಧಾನವು ನಿಖರವಾಗಿ ಒಂದೇ ಆಗಿರುತ್ತದೆ ಹೀಗೆಂದರೆ ಇವತ್ತಿನಿಂದ 1500 ವರ್ಷಗಳ ಹಿಂದೆ ಇಲ್ಲಿನ ಜನರು ತೆಪ್ಪವನ್ನು ಮಾಡಿ ಪೊಲಿನೇಷ್ಯಕ್ಕೆ ಹೋಗಿದ್ದರು ಹಾಗಾಗಿ ಇವರು ಮತ್ತೆ ಅದನ್ನು ಬದಲಾಯಿಸಲಾಗುವುದಿಲ್ಲ ಯಾವುದೇ ಟೆಕ್ನಾಲಜಿಯನ್ನು ಉಪಯೋಗಿಸಲಾಗುವುದಿಲ್ಲ ಒಂದು ವೇಳೆ ಹಾಗೆ ಮಾಡಿದರೆ ಅವರ ಹೇಳಿಕೆ ತಪ್ಪಾಗಬಹುದು ಇವರು ಊಟಕ್ಕೆ ಕುಡಿಯಲು ಮತ್ತು ಬೇರೆ ಸಾಮಾನುಗಳಿಗಾಗಿ ತುಂಬಾ ಹಣದ ಅವಶ್ಯಕತೆ ಇರುತ್ತದೆ ಇದರಿಂದ ತೋರ್ ಒಬ್ಬ ವ್ಯಕ್ತಿ ಬಳಿಗೆ ಹೋಗುತ್ತಾನೆ ಅವನು ತುಂಬಾ ಶ್ರೀಮಂತನಾಗಿದ್ದ ತೋರ್ ಆ ವ್ಯಕ್ತಿ ಬಳಿ ಹೇಳುತ್ತಾನೆ ನಾನು ಸಾಬೀತು ಮಾಡಲು ಬಯಸುತ್ತೇನೆ ಪೊಲಿನೇಷ್ಯದಲ್ಲಿ ಯಾವ ಜನರು ಇದ್ದಾರೆ ಅಲ್ಲಿ ನೆಲೆಸಿದ್ದಾರಲ್ಲ ಅವರು ಇಲ್ಲಿಯ ಜನರೇ ಎಂದು ಅಂದರೆ ಅವರು ಪರವಿಯನ್ಸ್ ಎಂದು ಆ ಮಾತನ್ನು ಕೇಳಿ ಆ ವ್ಯಕ್ತಿ ಆಶ್ಚರ್ಯಗೊಳ್ಳುತ್ತಾನೆ ಅಂದರೆ ಅವನು ತೋರ್ಗೆ ಫಂಡಿಂಗ್ ಮಾಡಲು ತಯಾರಾಗುತ್ತಾನೆ ಮತ್ತು ಈ ರೀತಿಯಾಗಿ ತೋರ್ಗೆ ಅವನ ಟೀಮ್ಗೆ ಹಣ ಸಿಗುತ್ತದೆ ಈ ಪ್ರಯಾಣದ ವಿಷಯವನ್ನು ನ್ಯೂಸ್ ಪೇಪರ್ ಅಲ್ಲಿ ಕೂಡ ಮುದ್ರಿಸಲಾಗುತ್ತದೆ ಮತ್ತು ಇಲ್ಲಿ ಒಬ್ಬ ಫೋಟೋಗ್ರಾಫರ್ ಬರುತ್ತಾನೆ ಅವನು ಕೂಡ ತೋರ್ನ ಟೀಮ್ ನಲ್ಲಿ ಸೇರಿಕೊಳ್ಳುತ್ತಾನೆ ಯಾಕೆಂದರೆ ಅವನು ಸಂಪೂರ್ಣ ಪ್ರಯಾಣವನ್ನು ಕವರ್ ಮಾಡಬಹುದು ಎಂದು ಇವರು ತಮ್ಮ ತೆಪ್ಪವನ್ನು ಮಾಡುತ್ತಾರೆ ಮತ್ತು ಇವರಿಗೆ ವಿದಾಯವನ್ನು ತಿಳಿಸಲು ಅನೇಕ ಜನರು ಸಮುದ್ರದ ತೀರಕ್ಕೆ ಬರುತ್ತಾರೆ ಮತ್ತೆ ಯಾರು ಕೂಡ ಇವರನ್ನು ಇನ್ನೂ ನೋಡಲು ಆಗುವುದಿಲ್ಲ ಎಂದು ಅದಲ್ಲದೆ ಎಲ್ಲರಿಗೂ ಖಚಿತವಾಗಿತ್ತು ಯಾಕೆಂದರೆ ಈ ಪ್ರಯಾಣ ತುಂಬಾ ಕಷ್ಟವಾಗಿತ್ತು ಮತ್ತು ಇವರು ಒಂದು ತುಂಬಾ ದೊಡ್ಡ ಸಾಗರದಲ್ಲಿ ಒಂದು ಚಿಕ್ಕ ತೆಪ್ಪವನ್ನು ತೆಗೆದುಕೊಂಡು ಇಳಿಯುತ್ತಾರೆ 6 ಜನರ ಬಳಿ
ಹಿಮ್ಮತ್ತಿನಿಂದ ಒಂದೂವರೆ ಸಾವಿರ ವರ್ಷಗಳ ಹಿಂದೆ ಮಾಡುವಂತಹ ಕಟ್ಟಿಗೆ ಒಂದು ತೆಪ್ಪ, ತಿನ್ನಲು ಕೆಲವು ಸಾಮಾನುಗಳು, ಒಂದು ಚಿಕ್ಕ ಸೇಫ್ಟಿ ಬೋಟ್ ಮತ್ತು ಒಂದು ರೇಡಿಯೋ ಇರುತ್ತದೆ. ಇವರ ತೆಪ್ಪ ಈಗ ನಿಧಾನವಾಗಿ ಸಮುದ್ರದ ಆಳದ ಕಡೆಗೆ ಹೋಗಲು ಪ್ರಾರಂಭಿಸುತ್ತದೆ. ಮತ್ತು ಒಂದು ರಾತ್ರಿ ಯಾವಾಗ ಎಲ್ಲರೂ ಮಲಗಿರುತ್ತಾರೆ ಆಗ ಅಲ್ಲಿ ಒಂದು ತುಂಬಾ ಭಯಾನಕವಾದ ಚಂಡಮಾರುತ ಬರುತ್ತದೆ. ಮತ್ತು ತೋರ್ ಯಾವಾಗ ತೆಪ್ಪದ ಪಟವನ್ನು ತೆಗೆಯುತ್ತಿದ್ದಾಗ ಆಗ ಒಂದು ಅಪಘಾತದಿಂದ ಅವನು ನೀರಿಗೆ ಬೀಳುತ್ತಾನೆ. ತೋರ್ಗೆ ಈಜಲು ಬರುವುದಿಲ್ಲ, ಆದ್ರೆ ಅವನ ಜೊತೆಗಾರರು ಅವನನ್ನು ನೀರಿನಿಂದ ಮೇಲಕ್ಕೆ ಎಳೆಯುತ್ತಾರೆ. ಅಂದ್ರೆ ಅವನು ಈಗ ತೆಪ್ಪದ ಮೇಲೆ ಬಂದಿರುತ್ತಾನೆ. ಮತ್ತು ಈ ರೀತಿಯಾಗಿ ತೋರ್ನ ಪ್ರಾಣವು ಉಳಿಯುತ್ತದೆ. ಮುಂದಿನ ದಿನ ಬೆಳಿಗ್ಗೆ ಯಾವಾಗ ಸಮುದ್ರ ಪೂರ್ತಿಯಾಗಿ ಶಾಂತವಾಗಿರುತ್ತದೆ ಮತ್ತು ಇವನು ನೋಡುತ್ತಾನೆ ಇವರ ತೆಪ್ಪಕ್ಕೆ ತುಂಬಾ ಹಾನಿಯಾಗಿದೆ ಎಂದು. ಮತ್ತು ಈ ಎಲ್ಲರೂ ತಮ್ಮ ತೆಪ್ಪವನ್ನು ಮತ್ತೆ ಒಂದು ಬಾರಿ ರಿಪೇರಿ ಮಾಡುತ್ತಾರೆ. ಇವರಿಗೆ ಇವತ್ತಿಗೆ ಪೂರ್ತಿ ನಾಲ್ಕು ದಿನ ತೆಪ್ಪದಲ್ಲಿ ಪ್ರಯಾಣ ಆಗಿರುತ್ತದೆ. ಮತ್ತು ನಿಧಾನವಾಗಿ ಇವರ ಪ್ರಯಾಣವು ತಮ್ಮ ಗುರಿಯ ಕಡೆ ಸಾಗುತ್ತಿರುತ್ತದೆ. ಆದ್ರೆ ಸಮುದ್ರ ಅಷ್ಟು ಸುಲಭವಾಗಿರಲಿಲ್ಲ. ಸಮುದ್ರದಲ್ಲಿ ಇವರಿಗೆ ಒಂದು ದೊಡ್ಡ ಶಾರ್ಕ್ ಕಾಣಿಸುತ್ತದೆ. ಮತ್ತು ಯಾವಾಗ ಇವರು ಅದನ್ನು ತಮ್ಮ ಕ್ಯಾಮರಾದಲ್ಲಿ ಶೂಟ್ ಮಾಡುತ್ತಿರುತ್ತಾರೆ ಆಗ ಹರ್ಮನ್ ತೋರ್ನ ಮೊದಲ ಜೊತೆಗಾರನಾಗಿದ್ದ ಅವನು ಈ ವಿಷಯದಿಂದ ಹೆದರುತ್ತಾನೆ. ಯಾಕೆಂದ್ರೆ ಈ ಶಾರ್ಕ್ ಅವರ ತೆಪ್ಪದ ಕೆಳಗಿನಿಂದ ಹೋಗುತ್ತಿರುತ್ತದೆ. ಅವನು ಅಲ್ಲಿಯೇ ಒಂದು ಶಾರ್ಪ್ ಆಯುಧವನ್ನು ಎತ್ತುತ್ತಾನೆ, ಅದಕ್ಕೆ ಒಂದು ಹಗ್ಗ ಕಟ್ಟಿರುತ್ತದೆ. ಅವನು ಅದನ್ನು ಎಸೆಯುವನಾಗಿದ್ದ. ಅವನ ಜೊತೆಗಾರ ಹೇಳುತ್ತಾನೆ ಇದನ್ನು ಸೈಡ್ ನಲ್ಲಿ ಇಡು ಎಂದು. ಆದ್ರೆ ಅವನು ಜೊತೆಗಾರನ ಮಾತನ್ನು ಕೇಳುವುದಿಲ್ಲ ಮತ್ತು ಅವನು ಅದನ್ನು ಆ ಶಾರ್ಕ್ ನ ಕಡೆ ಎಸೆಯುತ್ತಾನೆ. ಅದು ಶಾರ್ಕ್ ನ ಶರೀರದಲ್ಲಿ ಹೋಗಿ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಈಗ ಶಾರ್ಕ್ ನೀರಿನಲ್ಲಿ ಕೆಳಗೆ ಹೋಗಲು ಆರಂಭಿಸುತ್ತದೆ. ಯಾಕೆಂದ್ರೆ ಆ ಆಯುಧದಲ್ಲಿ ಹಗ್ಗವನ್ನು ಕಟ್ಟಲಾಗಿತ್ತು. ಇದರಿಂದಾಗಿ ಇವರ ತೆಪ್ಪ ಈಗ ತಿರುಗಲು ಆರಂಭಿಸುತ್ತದೆ ಮತ್ತು ಇವರ ತೆಪ್ಪ ಇಲ್ಲಿ ಮುಳುಗುತ್ತಾ ಮುಳುಗುತ್ತಾ ಬಚಾವಾಗುತ್ತದೆ. ಈ ವಿಷಯಕ್ಕೆ ಹರ್ಮನ್ ಮತ್ತು ಅವನ ಒಬ್ಬ ಜೊತೆಗಾರನ ನಡುವೆ ವಾದ ಉಂಟಾಗುತ್ತದೆ. ತೋರ್ ಹೇಳುತ್ತಾನೆ ತೆಪ್ಪದ ಒಳಗೆ ಯಾರು ಯಾರಿಗೂ ಏನು ಕೂಡ ಹೇಳಬಾರದು, ಯಾರಿಗೆ ಏನು ಹೇಳಬೇಕು ನಾನು ಹೇಳುತ್ತೇನೆ, ಯಾಕೆಂದ್ರೆ ಈ ತೆಪ್ಪದ ಇನ್ಚಾರ್ಜ್ ನಾನು ಎಂದು ಹೇಳುತ್ತಾನೆ. ಮತ್ತು ಈಗ ನಿಧಾನವಾಗಿ ದಿನಗಳು ಕಳೆಯಲು ಆರಂಭಿಸುತ್ತದೆ. ಇವರ ಹತ್ತಿರ ರೇಡಿಯೋ ಇರುತ್ತದಲ್ಲ ಅದು ಕೂಡ ಹಾಳಾಗುತ್ತದೆ. ಇವರು ಯಾರನ್ನು ಕೂಡ ಸಂಪರ್ಕ ಮಾಡಲಾಗುವುದಿಲ್ಲ. ಮತ್ತು ಹರ್ಮನ್ನ ಮಾನಸಿಕ ಸ್ಥಿತಿಯು ನಿಧಾನವಾಗಿ ಕ್ಷೀಣಿಸಲು ಪ್ರಾರಂಭಿಸುತ್ತದೆ. ಅವನಿಗೆ ಅನುಮಾನ ಉಂಟಾಗುತ್ತದೆ ಕಟ್ಟಿಗೆಯು ನೀರನ್ನು ಅಬ್ಸರ್ವ್ ಮಾಡುತ್ತಿದೆ ಎಂದು. ಮತ್ತು ನಿಧಾನವಾಗಿ ಹಗ್ಗವು ಅಂದರೆ ಯಾವುದರಿಂದ ಕಟ್ಟಿಗೆಯನ್ನು ಕಟ್ಟಿದ್ದೇವಲ್ಲ ಆ ಹಗ್ಗವು ಪೂರ್ತಿಯಾಗಿ ತುಂಡಾಗುತ್ತದೆ ಮತ್ತು ಈ ಎಲ್ಲರೂ ಮುಳುಗಿ ಹೋಗುತ್ತಾರೆ ಎಂದು. ವಾಸ್ತವವಾಗಿ ಈ ಎಲ್ಲ ಮಾತನ್ನು ರೆಸ್ಟೋರೆಂಟ್ ನಲ್ಲಿ ಆ ವ್ಯಕ್ತಿ ಹೇಳಿದ್ದನು. ಯಾರ ಬಳಿಗೆ ತೋರ್ ಎಲ್ಲದಕ್ಕಿಂತ ಮೊದಲು ಹೋಗಿದ್ದ ಆ ವ್ಯಕ್ತಿ. ಮತ್ತು ಈಗ ಹರ್ಮನ್ನ ತಲೆಯಲ್ಲಿ ಇದೇ ವಿಷಯ ಓಡುತ್ತಿರುತ್ತದೆ. ಇವನ ಜೊತೆ ಆ ವ್ಯಕ್ತಿ ಆ ಕ್ಯಾಮರಾಮ್ಯಾನ್ ಎಲ್ಲವನ್ನು ರೆಕಾರ್ಡ್ ಮಾಡುತ್ತಿದ್ದಾನಲ್ಲ ಅವನು ಸೇಫ್ಟಿ ಏರ್ಬೋಟ್ ನಲ್ಲಿ ಕುಳಿತು ತೆಪ್ಪದಿಂದ ದೂರಕ್ಕೆ ಹೋಗುತ್ತಾನೆ. ಏಕೆಂದರೆ ಇವರೆಲ್ಲರನ್ನು ಕ್ಯಾಮರಾದಲ್ಲಿ ಶೂಟ್ ಮಾಡಬೇಕು ಎಂದು. ಮತ್ತು ಯಾವಾಗ ಅವನು ಇವರನ್ನು ರೆಕಾರ್ಡ್ ಮಾಡುತ್ತಿರುತ್ತಾನೆ ಆಗ ನೀರಿನಲ್ಲಿ ಒಂದು ತುಂಬಾ ದೊಡ್ಡ ಶಾರ್ಕ್ ಬರುತ್ತದೆ. ಇಲ್ಲಿ ಸಮುದ್ರದಲ್ಲಿ ಎಲ್ಲ ಕಡೆಗಳಲ್ಲಿ ಶಾರ್ಕ್ ಇವೆ. ಅವುಗಳು ಯಾವಾಗ ಬೇಕಾದರೂ ಇವರ ಮೇಲೆ ದಾಳಿ ಮಾಡಿ ಇವರನ್ನು ಸಾಯಿಸಬಹುದು. ಮತ್ತು ಶಾರ್ಕ್ ಅವನ ಮೇಲೆ ದಾಳಿ ಮಾಡುವ ಮುಂಚೆ ತೋರ್ ಅದನ್ನು ನೋಡುತ್ತಾನೆ ಮತ್ತು ಅವನು ಆ ಏರ್ಬೋಟ್ ನ ಹಗ್ಗವನ್ನು ವೇಗವಾಗಿ ಎಳೆದು ಅವನನ್ನು ಬೋಟ್ ನ ಮೇಲೆ ಕರೆದುಕೊಳ್ಳುತ್ತಾನೆ. ಈ ರೀತಿಯಾಗಿ ಅವನ ಪ್ರಾಣವು ಉಳಿಯುತ್ತದೆ. ಆದರೆ ಸಮುದ್ರದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಸಾವು ಇದೆ, ಹಾಗೆ ಎಲ್ಲ ಕಡೆಗಳಲ್ಲಿಯೂ ಅಪಾಯ ಇದೆ. ಇವರಲ್ಲಿಯೇ ಒಬ್ಬ ವ್ಯಕ್ತಿಯ ಬಳಿ ಗಿಳಿ ಇರುತ್ತದೆ ಮತ್ತು ಅವನ ಗಿಳಿಯು ನೀರಿನಲ್ಲಿ ಹೋಗಿ ಕುಳಿತುಕೊಳ್ಳುತ್ತದೆ. ಆಗ ಒಂದು ಶಾರ್ಕ್ ಬಂದು ಅವನ ಗಿಳಿಯನ್ನು ತಿನ್ನುತ್ತದೆ ಮತ್ತು ಈ ವಿಷಯದಿಂದಾಗಿ ಅವನಿಗೆ ತುಂಬಾ ದುಃಖವಾಗುತ್ತದೆ. ಯಾವಾಗ ಅದೇ ಶಾರ್ಕ್ ಇವರ ತೆಪ್ಪದ ಬಳಿಗೆ ಬರುತ್ತದೆ ಆಗ ಅವನು ಆ ಶಾರ್ಕ್ ಅನ್ನು ಹಿಡಿದುಕೊಳ್ಳುತ್ತಾನೆ. ನಂತರ ಈ ಎಲ್ಲರೂ ಸೇರಿ ಅದನ್ನು ಮೇಲಕ್ಕೆ ಎಳೆಯುತ್ತಾರೆ, ಹಾಗೆ ಆ ಶಾರ್ಕ್ ಅನ್ನು ಕೊಲ್ಲುತ್ತಾರೆ. ಇದರಿಂದಾಗಿ ರಕ್ತವು ನೀರಿನಲ್ಲಿ ಬೀಳಲು ಪ್ರಾರಂಭವಾಗುತ್ತದೆ. ಅಲ್ಲಿರುವ ಶಾರ್ಕ್ಸ್ ಇವರ ತೆಪ್ಪದ ಕಡೆಗೆ ಅಟ್ರಾಕ್ಟ್ ಆಗುತ್ತವೆ ಮತ್ತು ಎಲ್ಲಾ ಶಾರ್ಕ್ ಗಳು ಇವರ ತೆಪ್ಪದ ಸುತ್ತ ಸುತ್ತಲು ಆರಂಭಿಸುತ್ತವೆ. ಹರ್ಮನ್ ಈ ವಿಷಯದಿಂದ ಹೆದರುತ್ತಾನೆ. ಅವನು ಅಲ್ಲಿಗೆ ಒಂದು ಬಾಕ್ಸ್ ಅನ್ನು ತೆಗೆದುಕೊಂಡು ಬರುತ್ತಾನೆ. ಅದರಲ್ಲಿ ಅವನು ಸ್ಟೀಲ್ ನ ತುಂಬಾ ಉದ್ದವಾದ ವೈರ್ ಅನ್ನು ಇಟ್ಟಿರುತ್ತಾನೆ. ಅವನು ತೋರ್ಗೆ ಹೇಳುತ್ತಾನೆ ಈಗ ಬಚಾವಾಗಲು ಒಂದೇ ದಾರಿ ಇದೆ, ಏನೆಂದರೆ ನಮಗೆ ಈ ವೈರ್ ನಿಂದ ತೆಪ್ಪವನ್ನು ಕಟ್ಟಬೇಕಾಗುತ್ತದೆ, ಇಲ್ಲವಾದರೆ ನಾವು ಯಾರು ಕೂಡ ಬದುಕಲಾಗುವುದಿಲ್ಲ. ಆದರೆ ತೋರ್ ಹೇಳುತ್ತಾನೆ ನಾವು ಹಾಗೆ ಹೋಗುವ ಹೇಗೆಂದರೆ ಇವತ್ತಿನಿಂದ 1500 ವರ್ಷಗಳ ಹಿಂದೆ ಜನರು ಇಲ್ಲಿಂದ ಹೋದ ಹಾಗೆ. ಮತ್ತು ಅವನು ಈ ಸ್ಟೀಲ್ ನ ವೈರ್ ಅನ್ನು ಎಸೆಯುತ್ತಾನೆ. ಹರ್ಮನ ತಲೆಯು ಸಂಪೂರ್ಣವಾಗಿ ಉತ್ತಮವಾಗಿ ಕೆಲಸ ಮಾಡುತ್ತಿರಲಿಲ್ಲ ಮತ್ತು ಅವನ ಕಾಲು ಸ್ಲಿಪ್ ಆಗುತ್ತದೆ, ಹಾಗೆ ಅವನು ನೀರಿನಲ್ಲಿ ಬೀಳುತ್ತಾನೆ. ಮತ್ತು ಶಾರ್ಕ್ ಅವನನ್ನು ತಿನ್ನುವ ಮುಂಚೆಯೇ ಅವನನ್ನು ನೀರಿನಿಂದ ಮೇಲಕ್ಕೆ ಎಳೆದುಕೊಳ್ಳಲಾಗುತ್ತದೆ. ಮೇಲೆ ಬಂದ ನಂತರ ಹರ್ಮನ್ ಎಲ್ಲರ ಬಳಿ ಕ್ಷಮೆ ಕೇಳುತ್ತಾನೆ, ಯಾಕೆಂದ್ರೆ ಅವನು ತಿಳಿದುಕೊಂಡಿರುತ್ತಾನೆ ಅವನು ತಪ್ಪು ಮಾಡಿದ್ದಾನೆ ಎಂದು. ಇಲ್ಲಿ ಇವರ ಜೊತೆ ಒಂದು ಅತಿ ದೊಡ್ಡ ಪ್ರಾಬ್ಲಮ್ ಏನಾಗಿರುತ್ತದೆ ಏನೆಂದರೆ ಇವರಿಗೆ ಈಗಲೂ ಕೂಡ ಇದು ಗೊತ್ತಿರುವುದಿಲ್ಲ, ಇವರು ಸರಿಯಾದ ಮಾರ್ಗದಲ್ಲಿ ಇದ್ದಾರೆ ಅಥವಾ ಇಲ್ಲವೇ ಎಂದು. ಇವರ ನ್ಯಾವಿಗೇಟರ್ ಅವನ ಹೆಸರು ಎರಿಕ್ ಎಂದು ಅವನು ಹೇಳುತ್ತಾನೆ, ಬಹುಶಃ ನಾವು ಸರಿಯಾದ ಮಾರ್ಗದಲ್ಲಿ ಇಲ್ಲ ಎಂದು. ಆದ್ರೆ ತೋರ್ಗೆ ವಿಶ್ವಾಸ ಇತ್ತು ಅವರು ಸರಿಯಾದ ಮಾರ್ಗದಲ್ಲಿ ಇದ್ದಾರೆ ಎಂದು. ಮತ್ತು ಇಷ್ಟು ದೀರ್ಘ ಪ್ರಯಾಣದ ನಂತರ ಇವರೆಲ್ಲರೂ ಸಂಪೂರ್ಣವಾಗಿ ಮಾನಸಿಕವಾಗಿ ದೈಹಿಕವಾಗಿ ಮುರಿದು ಹೋಗಿದ್ದರು. ಮತ್ತು ಒಂದು ದಿನ ಎರಿಕ್ ಅಂದರೆ ಇವರ ನ್ಯಾವಿಗೇಟರ್ ಅವನು ಒಂದು ತುಂಬಾ ಬೇಸಿಕ್ ಯಂತ್ರವನ್ನು ತೆಗೆದುಕೊಳ್ಳುತ್ತಾನೆ, ಅದರಿಂದ ದಿಕ್ಕನ್ನು ತಿಳಿಯಬಹುದು ಹಾಗೂ ಪೂರ್ತಿ ಕ್ಯಾಲ್ಕುಲೇಷನ್ ಅನ್ನು ಮಾಡುತ್ತಾನೆ. ನಂತರ ಅವನು
ಥೋರ್ನ ಬಳಿಗೆ ಬಂದು ಅವನು ಹೇಳುತ್ತಾನೆ, ಇವರೆಲ್ಲರೂ ಖಂಡಿತವಾಗಿ ಸರಿಯಾದ ಮಾರ್ಗದಲ್ಲಿ ಇದ್ದಾರೆ ಎಂದು. ಅಂದರೆ ಇವರು ಪೋಲಿನೇಶದ ಕಡೆಗೆ ಹೋಗುತ್ತಿದ್ದಾರೆ. ಇವತ್ತಿಗೆ ಸುಮಾರು 3 ತಿಂಗಳ ನಂತರ ಇವರ ತೆಪ್ಪದಲ್ಲಿ ಮೊದಲ ಬಾರಿಗೆ ಖುಷಿಯ ಸಮಯ ಬಂದಿರುತ್ತದೆ. ಎಲ್ಲರೂ ಒಬ್ಬೊಬ್ಬರನ್ನು ತಬ್ಬಿಕೊಳ್ಳುತ್ತಾರೆ ಮತ್ತು ಜೊತೆಗೆ ಇವರ ರೇಡಿಯೋ ಕೂಡ ಈಗ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಈ ರೇಡಿಯೋದಿಂದ ಕೋಡಿಂಗ್ ನ ಮೂಲಕ ಹೊರಗಿನ ಪ್ರಪಂಚಕ್ಕೆ ಮೆಸೇಜ್ ಅನ್ನು ತಲುಪಿಸಲಾಗುತ್ತದೆ. ಹೇಗೆಂದರೆ, ಹೇಗೆ ಇವತ್ತಿನಿಂದ 1,500 ವರ್ಷಗಳ ಮೊದಲು ಪಿರುವಿನಿಂದ ಕೆಲವು ಜನರು ಕಟ್ಟಿಗೆ ತೆಪ್ಪದ ಮೂಲಕ ಪೊಲಿನೇಶಕ್ಕೆ ತಲುಪಿದ್ದರು ಎಂಬುದು, ಮತ್ತು ಈ ವಿಷಯ ಹೊರಗಿನ ಪ್ರಪಂಚಕ್ಕೆ ತಲುಪಿದಾಗ ಅಲ್ಲಿ ಒಂದು ಗಲಾಟೆ ಉಂಟಾಗುತ್ತದೆ. ಯಾಕೆಂದರೆ ಇಲ್ಲಿಯವರೆಗೆ ಎಷ್ಟು ಥಿಯರಿ ಪೊಲಿನೇಶದ ಇತಿಹಾಸದ ಬಗ್ಗೆ ಇತ್ತು ಅದೆಲ್ಲವೂ ಬದಲಾಗುವುದರಲ್ಲಿ ಇತ್ತು. ಮತ್ತು ಆಗಸ್ಟ್ 7 1947ರಲ್ಲಿ, ಅಂದರೆ ಇವರೆಲ್ಲರೂ ತೆಪ್ಪದಲ್ಲಿ ಇದ್ದು ಪೂರ್ತಿ 101 ದಿನ ಆಗಿರುತ್ತದೆ, ಬೆಳಿಗ್ಗೆ ಇವರಲ್ಲಿ ಒಬ್ಬರಿಗೆ ಆಕಾಶದಲ್ಲಿ ಒಂದು ಪಕ್ಷಿ ಹಾರುವುದು ಕಾಣಿಸುತ್ತದೆ. ಮತ್ತು ಈ ವಿಷಯದಿಂದ ಎಲ್ಲರಿಗೂ ತುಂಬಾ ಖುಷಿಯಾಗುತ್ತದೆ. ಯಾಕೆಂದರೆ ಪಕ್ಷಿಯ ಅರ್ಥ ಏನೆಂದರೆ ಸಮೀಪದಲ್ಲಿ ಎಲ್ಲೋ ಭೂಮಿ ಇದೆ ಎಂದು. ಇವರು ತಮ್ಮ ಗುರಿಯನ್ನು ತಲುಪುವವರಾಗಿದ್ದರು ಮತ್ತು ಇವರಿಗೆ ಮುಂದೆ ಒಂದು ದ್ವೀಪ ಕಾಣಿಸುತ್ತದೆ. ಇದು ಅದೇ ದ್ವೀಪ, ಇಲ್ಲಿಗೆ ಇವರು ತಲುಪಲು ಬಯಸಿದ್ದರು ಅದೇ ದ್ವೀಪವಾಗಿತ್ತು. ಮತ್ತು ಅಲ್ಲಿಗೆ ತಲುಪಲು ಇವರಿಗೆ ತುಂಬಾ ದೊಡ್ಡ ಅಲೆಗಳನ್ನು ಎದುರಿಸಬೇಕಾಗುತ್ತದೆ, ಅದು ಅಷ್ಟು ಸುಲಭವಾಗಿರಲಿಲ್ಲ. ಹಾಗೆ ಇವರು ಒಂದು ಕ್ಯಾಲ್ಕುಲೇಷನ್ ಅನ್ನು ಮಾಡುತ್ತಾರೆ. ಅದರಲ್ಲಿ ಹರಮನೆ ಎಲ್ಲರಿಗೂ ಹೇಳುತ್ತಾನೆ ಏನೆಂದರೆ, ಪ್ರತಿಯೊಂದು ತಿರುವಿನ ಅಲೆಯು ಹೊರಗಿನ ಅಲೆಗಿಂತ ಎತ್ತರವಾಗಿರುತ್ತದೆ. ಇದರಿಂದ ಇವರು ತಮ್ಮ ತೆಪ್ಪವನ್ನು ಲಂಗರ್ನ ಮೂಲಕ ನಿಲ್ಲಿಸಿ ಇಡಬೇಕಾಗುತ್ತದೆ. ಸ್ನೇಹಿತರೆ, ಲಂಗರ್ ಎಂದರೆ ಸಮುದ್ರದಲ್ಲಿ ಆಧಾರಕ್ಕಾಗಿ ಬಳಸುವ ಒಂದು ಕಬ್ಬಿಣದ ವಸ್ತು. ಮತ್ತು ಸರಿಯಾಗಿ ಏರುತ್ತಿರುವ ಅಲೆಯ ಮೊದಲು ಇವರಿಗೆ ಲಂಗರ್ ಅನ್ನು ಎತ್ತಬೇಕಾಗುತ್ತದೆ. ಅದರಿಂದ ಅವರು ದೊಡ್ಡ ಅಲೆಯ ಸಪೋರ್ಟ್ ನಿಂದ ಇವರು ಬೀಚ್ ನ ಕಿನಾರೆ ತನಕ ತಲುಪಬಹುದು. ಇವರು ಲಂಗರ್ ಅನ್ನು ಹಾಕುತ್ತಾರೆ, ಆದರೆ 10ನೇ ಅಲೆಗೆ ಇವರು ಹಗ್ಗವು ತುಂಡಾಗುತ್ತದೆ. ಮತ್ತು ಈಗ ಇವರು ಅಲೆಯೊಂದಿಗೆ ಪ್ರಯಾಣಿಸಲು ಪ್ರಾರಂಭಿಸುತ್ತಾರೆ. ಆದರೆ ಅದೃಷ್ಟ ಇವರ ಜೊತೆ ಇರುತ್ತದೆ, ಇವರೆಲ್ಲರೂ ಕಿನಾರೆ ತನಕ ತಲುಪುತ್ತಾರೆ. ಮತ್ತು ಈ ರೀತಿಯಾಗಿ ಒಂದು ಇಂತಹ ಪ್ರಯಾಣ, ಅದರ ಬಗ್ಗೆ ಜಗತ್ತಿನ ಈ ನಂಬಿಕೆ ಇತ್ತು, ಇದನ್ನು ಯಾವಾಗಲೂ ಪೂರ್ಣಗೊಳಿಸಲು ಆಗುವುದಿಲ್ಲ ಎಂದು. ಈ 6 ಜನರು ಆ ಪ್ರಯಾಣವನ್ನು ಪೂರ್ಣವಾಗಿ ಮಾಡಿ ಕೇವಲ ಇತಿಹಾಸ ಬರೆಯುವುದಲ್ಲದೆ ಪೂರ್ತಿಯಾಗಿ ಇತಿಹಾಸವನ್ನು ಬದಲಾಯಿಸುತ್ತಾರೆ. ಒಂದು ವೇಳೆ ಮನುಷ್ಯನ ಒಳಗೆ ಧನಾತ್ಮಕ ಯೋಚನೆ ಇದ್ದರೆ, ದೃಢ ಸಂಕಲ್ಪ ಇದ್ದರೆ, ಅವನಿಗೆ ತನ್ನ ಮೇಲೆ ವಿಶ್ವಾಸವಿದ್ದರೆ, ಅವನು ಯಾವುದನ್ನಾದರೂ ಮಾಡಲು ಬಯಸುತ್ತಾನೆ. ಅದರ ಮೇಲೆ ಎಲ್ಲಾ ಡೆಡಿಕೇಶನ್ ಇದ್ದರೆ ಈ ಜಗತ್ತಿನಲ್ಲಿ ಅಂತಹ ಯಾವುದೇ ಕೆಲಸವನ್ನು ಮಾಡಲಾಗುವುದಿಲ್ಲ, ಅದನ್ನು ನೀವು ಅಥವಾ ನಾವು ಮಾಡಲಾಗದಿರುವಂತದ್ದು. ಮತ್ತು ಕೊನೆಗೆ ನಮಗೆ ಆ 6 ಜನರ ಪ್ರಯಾಣದ ಕೆಲವು ಫೋಟೋಸ್ ಅನ್ನು ಮತ್ತು ಒರಿಜಿನಲ್ ಫುಟೇಜ್ ಅನ್ನು ತೋರಿಸಲಾಗುತ್ತದೆ. ಅದನ್ನು ಇವರಲ್ಲಿ ಒಬ್ಬನು ತೆಗೆದಿದ್ದ. ಮತ್ತು ಈ ಪ್ರಯಾಣದ ನಂತರ ಇದು ಕೂಡ ಸಾಬೀತಾಗಿತ್ತು ಏನೆಂದರೆ, ಪೋಲಿನೇಷ್ಯಾದ ಮೂಲ ನಿವಾಸಿಗಳು ಏಷ್ಯನ್ಸ್ ಅಲ್ಲ, ಬದಲಿಗೆ ಅವರು ಪರಿವೆನ್ಸ್ ಅಂದರೆ ಸೌತ್ ಅಮೆರಿಕನ್ಸ್ ಎಂದು. ಈ ಸವಾಲಿನ 101 ದಿನಗಳ ಪ್ರಯಾಣವನ್ನು ಪೂರ್ಣಗೊಳಿಸಿದ 6 ಜನ ಇದ್ದರಲ್ಲ, ಅವರಿಗೆ ತಿಳಿದಿತ್ತು ಅವರ ತನಕ ಯಾವ ಸಹಾಯ ಕೂಡ ತಲುಪುವುದಿಲ್ಲ ಎಂದು. ಅವರ ಹೆಸರು ಥೋರ್ ಹೆಡ್ರಲ್, ಹರ್ಮನ್ ವಾಟಿಗ್ನರ್, ನೋಟ್ ಹೈಗ್ಲ್ಯಾಂಡ್, ಬೆನ್ ಸ್ಟೆವಿಲ್ಸನ್, ಎರಿಕ್ ಹೆಜೂರ್ಬರ್ಗ್, ಟೂರಿಸ್ಟಿಮ್ ರೆವಿ. ಈ 6 ಜನ ತಮ್ಮ ಜೀವನದ ಜೊತೆ ಆಟ ಮಾಡಿಕೊಂಡು ಇತಿಹಾಸ ಪುಟದಲ್ಲಿ ತಮ್ಮ ಹೆಸರನ್ನು ಶಾಶ್ವತವಾಗಿ ದಾಖಲಿಸಿದ್ದಾರೆ. ಯಾವ ದೋಣಿಯಲ್ಲಿ ಇವರು ಸಮುದ್ರವನ್ನು ದಾಟಿದ್ದರೂ ಆ ದೋಣಿಯ ಹೆಸರು ಕೊಂಟಿಕೆ ಎಂದು. ಹಾಗೂ ಇದು ನೈಜ ಘಟನೆ ಆಧಾರಿತ ಚಿತ್ರವಾಗಿದೆ. ಹಾಗೆ ಈ ದೋಣಿಯನ್ನು ಕೂಡ ಮ್ಯೂಸಿಯಂ ನಲ್ಲಿ ಇಡಲಾಗಿದೆ ಮತ್ತು ಪ್ರತಿ ವರ್ಷ 1,000 ಜನರು ಆ ಬೋಟ್ ಅನ್ನು ನೋಡಲು ಬರುತ್ತಾರೆ. ಈ ಫಿಲ್ಮ್ 2012ರಲ್ಲಿ ರಿಲೀಸ್ ಆಗಿತ್ತು. ಹಾಗೆ ಈ ಚಿತ್ರದ ಹೆಸರು ಕೊಂಟಿಕೆ ಎಂದು. ಮತ್ತು ಮೊದಲ ಬಾರಿಗೆ ಈ ಫಿಲ್ಮ್ಗೆ ಆಸ್ಕರ್ ಮತ್ತು ಗೋಲ್ಡನ್ ಗ್ಲೋಬ್ ಅವಾರ್ಡ್ ನಲ್ಲಿ ಬೆಸ್ಟ್ ಮೂವಿಗಾಗಿ ಒಂದೇ ಬಾರಿಗೆ ನಾಮಿನೇಷನ್ ಸಿಕ್ಕಿತ್ತು. ಈ ಸಿನಿಮಾದ IMDB ರೇಟಿಂಗ್ 7.2 ಆಗಿದೆ. ಸ್ನೇಹಿತರೆ, ನಿಮಗೆ ಈ ಚಿತ್ರದ ವಿವರಣೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.